ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ಇವತ್ತು ಡಬಲ್ ಮರ್ಡರ್ ಜೊತೆಗೆ ಆತ್ಮಹತ್ಯೆಯ ಪ್ರಕರಣ ಮೂರು ಹೆಣಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉರುಳಿದೆ ಬೆಂಗಳೂರಿನ ಕೋಣನಕುಂಟೆ ಬಳಿ ಡಬಲ್ ಮರ್ಡರ್ ಆಗಿರುವುದು ಅಕ್ರಮ ಸಂಬಂಧದ ಶಂಕೆ ಪತ್ನಿ ಹಾಗೂ ಪ್ರಿಯಕರನನ್ನ ಪತಿ ಕೊಂದಿದ್ದಾರೆ ಪತ್ನಿ ಲಕ್ಷ್ಮಿ ಹಾಗೂ ಪ್ರಿಯಕರ ಗಣೇಶನನ್ನ ಗೊಲ್ಲಬಾಬು ಅನ್ನುವಂತಹ ವ್ಯಕ್ತಿ ಕೊಂದು ಮುಗಿಸಿದ್ದಾರೆ ಬೆಂಗಳೂರಿನಲ್ಲಿ ಗಾರೆ ಕೆಲಸವನ್ನ ಈ ಆಂಧ್ರ ಕುಟುಂಬ ಮಾಡ್ಕೊಂಡಿತ್ತು ಬಟ್ ನಿನ್ನೆ ತಡರಾತ್ರಿ ಪತ್ನಿಯ ಜೊತೆಗೆ ಗಣೇಶ್ ಇದ್ದಿದ್ದನ್ನ ಗಮನಿಸಿದಂತಹ ಪತಿ ಕ್ಷುದ್ರಗೊಂಡು ಮರದ ರಿಪ್ಪಿಸ್ತಿದ್ದ ಮರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ನಂತರ ಅವರು ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದ್ದ ಹಾಗೆ ಈತ ಕೂಡ ನೇಣಿಗೆ ಶರಣಾಗಿದ್ದಾರೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು ದಕ್ಷಿಣ ವಿಭಾಗದ ವ್ಯಾಪ್ತಿಗೆ ಬರೋ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತು ಇಬ್ಬರು ವ್ಯಕ್ತಿಗಳ ಕೊಲೆ ಪ್ರಕರಣ ವರದಿಯಾಗಿರುತ್ತದೆ ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಅಂಶಗಳು ಏನಂದ್ರೆ ಮೃತರು ಕೊಲುಸು ಲಕ್ಷ್ಮಿ ಎಂಬ ಒಬ್ಬರು ಮತ್ತೆ ಗಣೇಶ್ ಕುಮಾರ್ ಅಂತ ಇನ್ನೊಬ್ಬರು ಇಬ್ಬರಿಗೂ 33 ಮತ್ತು 20 ವರ್ಷ ಇರ್ತದೆ ಇವರಿಬ್ಬರಿಗೆ ಒಂದು ಕೋಲಿಂದ ತಲೆಗೆ ಹೊಡೆದು ಕೊಲೆ ಮಾಡಿರೋದು ಈವರೆಗೂ ಕಂಡುಬರ್ತದೆ ಅದೇ ಬಿಲ್ಡಿಂಗ್ ನಲ್ಲಿ ಪತ್ನಿಯ ಶೀಲವನ್ನ ಶಂಕಿಸಿ ಪತ್ನಿಯನ್ನು ಕೊಲೆ ಮಾಡಿ ಪತ್ನಿಯ ಪ್ರಿಯಕರನನ್ನು ಕೂಡ ಕೊಲೆ ಮಾಡಿ ಅದಾದ ಬಳಿಕ ಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ಬಿಐ ಲೇಔಟ್ನ ಬ್ರಿಗೇಡ್ ಗಾರ್ಡೇನಿಯ ಅಪಾರ್ಟ್ಮೆಂಟ್ನ ಮುಂಭಾಗದ ಈ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ನಡೆದಿದೆ ಇಲ್ಲಿ ಲಕ್ಷ್ಮಿ ಅಂತೇಳಿ ಈಕೆಗೆ ಸೋಮವಾರ ಒಂದು 35 ವರ್ಷ ಆಕೆಯ ಪತಿ ಈತ ಗೊಲ್ಲಬಾಬು ಅಂತೇಳಿ ಸುಮಾರು 40-45 ವರ್ಷದ ವ್ಯಕ್ತಿ ಈತ ಮತ್ತು ಈ ಇಬ್ಬರು ಕೂಡ ಗಾರೆ ಕೆಲಸಕ್ಕೆ ಅಂತೇಳಿ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಈ ಲಕ್ಷ್ಮಿಗೆ ಒಬ್ಬ ಗಣೇಶ್ ಕುಮಾರ್ ಅಂತೇಳಿ ಆತನ ಜೊತೆ ಅಕ್ರಮ ಸಂಬಂಧ ಇತ್ತು ಇಲ್ಲಿಗಲ್ ರಿಲೇಷನ್ಶಿಪ್ ಇತ್ತು ಅನ್ನೋ ನಿಟ್ಟಿನಲ್ಲಿ ಪತಿ ಈ ಗೊಲ್ಲಬಾಬುಗೆ ಒಂದಷ್ಟು ಸಂಶಯಗಳಿದ್ವು ಹೀಗಾಗಿ ನಿನ್ನೆ ರಾತ್ರಿ ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಬ್ಬರ ನಡುವೆ ಗಲಾಟೆ ಉಂಟಾಗಿದೆ ಈ ಸಂದರ್ಭ